ಕೋಲಾರದಲ್ಲಿ ಹೇಗಿದೆ ರೋಚಕ ರಣಕಣ ವರ್ತೂರು ಪ್ರಕಾಶ್ ಗೆ ಪಾಸಿಟಿವ್ ಆಯ್ತಾ ಕೊತ್ತೂರು ಎಂಟ್ರಿ ದರ್ಶನ್ ಪ್ರಚಾರ ವರ್ತುರ್ ಪ್ರಕಾಶ್ ಗೆ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕೋಲಾರ ಕದನ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಕಳೆದ ಐದಾರು ತಿಂಗಳಿಂದ ಸಿದ್ದರಾಮಯ್ಯರು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ರೋಚಕತೆಯನ್ನು ಪಡ್ಕೊಂಡಿತ್ತು ಆದರೆ ಈಗ ತ್ರಿಕೋನ ಫೈಟ್ ಬಿ ಜೆ ಪಿ ಯಿಂದ ಪ್ರಕಾಶ್ ಕಾಂಗ್ರೆಸ್ನಿಂದ ಕೊತ್ತೂರು ಮಂಜುನಾಥ್ ಜೆ ಡಿ ಎಸ್ನಿಂದ ಸಿ ಎಂ ಶ್ರೀನಾಥ್ ಸೊ ತ್ರಿಕೋನ ಫೈಟ್ ಆಗಿದೆ ಇದರಲ್ಲಿ ಯಾರು ಮೇಲುಗೈ ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಈ ಕ್ಷಣಕ್ಕೆ ದಿನೇ ದಿನೇ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಈಗ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಅಭ್ಯರ್ಥಿ ಕೆಲವೊಂದಿಷ್ಟು ಬೇರೆ ಬೇರೆ ಪಕ್ಷಗಳಿಂದ ಸೇರ್ಪಡೆ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದರೆ ಕೊತ್ತೂರು ಮಂಜುನಾಥ್ ವಿರುದ್ಧ ದಲಿತ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಎಮ್ ಎಲ್ ಎ ಆಗಿದ್ರು ಕೊತ್ತೂರು ಮಂಜುನಾಥ್ ಅಲ್ಲಿ ಜಾತಿ ವಿಚಾರವಾಗಿ ದಲಿತ ಸಮುದಾಯದವರಿಗೆ ಮೋಸ ಮಾಡಿದ್ದಾರೆ ಫೇಕ್ ನಕಲಿಯನ್ನ ಮಾಡಿ ದಲಿತ ಸಮುದಾಯರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಕ್ಯಾಂಪೇನ್ ಕೋಲಾರದಲ್ಲಿ ಆಗ್ತಾ ಇದೆ ಬಿಜೆಪಿ ನಾಯಕರು ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದಾರೆ ಅನ್ನೋ ಒಂದು ಚರ್ಚೆ ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಮುನಿಸ್ವಾಮಿ ಅವರು ಬಿಜೆಪಿಯ ಮುನಿಸ್ವಾಮಿ ಎಂ ಪಿ ಇದಾರೆ ಮುನಿಸ್ವಾಮಿ ಎಂ ಪಿ ಇರೋದ್ರಿಂದಾಗಿ ವರ್ತುರ್ ಪ್ರಕಾಶ್ಗೆ ದಲಿತ ಮತಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಯೋಜನ ಆಗಬಹುದು ಆದರೆ ಬಿಜೆಪಿಗೆ ದಲಿತ ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಕೊತ್ತೂರು ಮಂಜುನಾಥ್ ಗೆ ದಲಿತ ಮತಗಳು ವಿರೋಧ ಆದರೆ ಈಗೇನು ಕ್ಯಾಂಪೇನ್ ನಡೀತಾ ಇದೆ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟು ದಲಿತರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಕೊತ್ತೂರು ಮಂಜುನಾಥ್ ವಿರುದ್ಧ ಇರ್ತಕ್ಕಂಥ ಆರೋಪ ಈ ಆರೋಪವನ್ನು ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಸೊ ವರ್ತೂರ್ ಪ್ರಕಾಶ್ಗೆ ಬಹುಶಃ ಇದೊಂದು ಪಾಸಿಟಿವ್ ಆಗಬಹುದು ಅನ್ನೋದು ರಾಜಕೀಯ ಲೆಕ್ಕಾಚಾರ ಅದರ ಜೊತೆಗೆ ಬಿ ಜೆ ಪಿಯವರು ಎಂ ಪಿ ಆಗಿರೋದ್ರಿಂದ ಮತ್ತಷ್ಟು ಮತಗಳನ್ನ ವರ್ತು ಪ್ರಕಾಶ್ಗೆ ತಂದು ಕೊಡಬಲ್ಲರು ಅನ್ನೋದೊಂದು ಲೆಕ್ಕಾಚಾರ ಇನ್ನು ಇತ್ತೀಚಿನ ಬೆಳವಣಿಗೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋಲಾರದಲ್ಲಿ ಪ್ರಚಾರವನ್ನ ಮಾಡಿದ್ದು ಕೂಡ ಕೆಲವೊಂದು ಕಡೆ ಅಹಿಂದ ಮತಗಳು ಅಂದ್ರೆ ಇದರಲ್ಲಿ ಈಗಾಗಲೇ ನಮ್ಮ ಮಾತಾಡಿದ್ವಿ ದಲಿತ ಮತಗಳು ಬರಬಹುದು ಬಿ ಜೆ ಗೆ ಅಂತ ಅಲ್ಪಸಂಖ್ಯಾತ ಮತಗಳು ಯಾಕಂದ್ರೆ ದರ್ಶನ್ ಬೆಂಬಲಿಗರು ಅಥವಾ ಅವರ ಫ್ಯಾನ್ಸ್ ಏನಿದ್ದಾರೆ ಇದರಲ್ಲಿ ತುಂಬ ಜನ ಆ ಅಲ್ಪಸಂಖ್ಯಾತರು ಕೂಡ ದರ್ಶನರಿಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಕೋಲಾರದಲ್ಲಿ ದರ್ಶನ್ ಪ್ರಚಾರ ಮಾಡಿದ್ರಿಂದಾಗಿ ಅದು ಸಾವಿರ ಓಟು ಎರಡು ಸಾವಿರ ಓಟೋ ಬಿ ಜೆ ಪಿಗೆ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಒತ್ತೂರು ಪ್ರಕಾಶ್ಗೆ ಕೊತ್ತೂರು ಮಂಜು ಕಾಂಗ್ರೆಸ್ನ ಬಂದಿರೋದು ಕೂಡ ಪಾಸಿಟಿವ್ ಅನ್ನೋ ಒಂದು ಅಂಶಗಳು ಜೊತೆಗೆ ಮುನಿಸ್ವಾಮಿ ಈ ಒಂದು ಓಟನ್ನು ಕನ್ಸಲ್ಟೇಟ್ ಮಾಡಬಹುದು ದಲಿತ ಜೆ ಬಿಜೆಪಿ ಪರವಾಗಿ ಅನ್ನೋ ಒಂದು ಲೆಕ್ಕಾಚಾರ ದರ್ಶನ್ ಪ್ರಚಾರ ಮಾಡಿದ್ರಿಂದ ಒಂದಿಷ್ಟು ಓಟುಗಳು ಬಿ ಜೆ ಪಿ ಪರವಾಗಿ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ವರ್ತುಲ್ ಪ್ರಕಾಶ್ ಇದ್ದಾರೆ ತ್ರಿಕೋನ ಫೈಟ್ ಇದೆ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಇರ್ತಕ್ಕಂಥ ವಿರೋಧವನ್ನು ವರ್ತುಲ್ ಪ್ರಕಾಶ್ ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಸಿಎಂ ಆಶ್ರೀನಾಥ್ ಎಸ್ನ ಅಭ್ಯರ್ಥಿ ಕೂಡ ಇದ್ದಾರೆ ಕಣದಲ್ಲಿ ಅವರ ಏನು ವೋಟ್ಸ್ ಇದೆ ಆ ವೋಟ್ಸ್ ಅನ್ನ ಪಡೆಯೋದಕ್ಕೆ ವರ್ತುಲ್ ಪ್ರಕಾಶ್ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಒಟ್ನಲ್ಲಿ ತ್ರಿಕೋನ ಫೈಟ್ ಇದ್ದರೂ ಕೂಡ ವರ್ತೂರ್ ಪ್ರಕಾಶ್ಗೆ ಕೆಲವೊಂದಿಷ್ಟು ಪಾಸಿಟಿವ್ ಅಂಶಗಳು ಇತ್ತೀಚಿನ ಬೆಳವಣಿಗೆಯಲ್ಲಿ ಆಗ್ತಾ ಇದೆ ಹೀಗಾಗಿ ಕೋಲಾರ ಕಣದಲ್ಲಿ ವರ್ತೂಲ್ ಪ್ರಕಾಶ್ ಗೆಲ್ಲಬಹುದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಮೂರು ಜನ ಗೆಲ್ಲಿಸಲೇಬೇಕು ಕೋಲಾರದಲ್ಲಿ ಬಿ ಜೆ ಪಿ ಅನ್ನ ಪ್ರಕಾಶ್ ಅವರನ್ನ ಅಂತ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಆರ್ಆರ್ ನಗರದಲ್ಲಿ ಅಭ್ಯರ್ಥಿ ಆಗಿದ್ರು ಕೂಡ ಮುನಿರತ್ನ ಕೋಲಾರ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಅಲ್ಲೂ ಕೂಡ ಕ್ಯಾಂಪೇನ್ ಮಾಡ್ತಿರ್ತಾರೆ ಸುಧಾಕರ್ ಕೂಡ ಅಭ್ಯರ್ಥಿ ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಕೋಲಾರದಲ್ಲೂ ಕೂಡ ಅವರ ಒಂದು ಪ್ರಭಾವವನ್ನು ಬೀರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗರ ಮತಗಳನ್ನು ಸೆಳೆಯೋದಕ್ಕೆ ಸೊ ಹೀಗಾಗಿನೇ ವರ್ತು ಪ್ರಕಾಶ್ ಗೆಲ್ಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಬೇರೆ ಬೇರೆ ರೀತಿಯಾಗಿ ಪ್ಲ್ಯಾನ್ಸ್ ಮಾಡ್ತಿದ್ದಾರೆ ಎಸ್ ವೀಕ್ಷಕ ನಿಮ್ಮ ಪ್ರಕಾರ ಕೋಲಾರಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ